ಮೈ ಚಾನಲ್ ಗೈಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಎಲ್ಲ ಹುಡುಗಿರ್ಗೂ ಒಂದು ಹೆಲ್ಪ್ಫುಲ್ ಆಗುವಂಥ ಕಂಟೆಂಟ್ ತಂದಿದ್ದೀನಿ. ಅದೇನಪ್ಪ ಅಂದರೆ, ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ನಮ್ಮ ಮುಖದ ಮೇಲೆ, ಅಪ್ಪರ್ ಲಿಪ್ ಮೇಲೆ ಇರುವಂತಹ ಕೂದಲನ್ನ ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ಒಂದು ಸಿಂಪಲ್ ಮನೆ ಮಂದನ್ನ ತಂದಿದ್ದೀನಿ. ಮುಖದ ಮೇಲೆ ಇರುವಂತಹ ಕೂದಲನ್ನ ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮುಖದ ಮೇಲೆ ನಮಗೆ ಕೂದಲಿದ್ರೆ ಒಂಥರ ಬೇಜಾರು ಅನಿಸ್ತಾ ಇರುತ್ತೆ, ತುಂಬಾ ಇರಿಟೇಷನ್ಸ್ ಅನಿಸ್ತಾ ಇರುತ್ತೆ, ಆ್ಯಂಡ್ ಮೇಕಪ್ ಮಾಡಿದ್ರೂ ಕೂಡ ತುಂಬ ಕೀಕಿ ಕೀಕಿ ಥರ ಆಗ್ತಿರುತ್ತೆ, ಚೂರು ಚೆನ್ನಾಗಿ ಕಾಣ್ತಿರಲ್ಲ, ಫೇರ್ ಆಗೂ ಕೂಡ ಇರಲ್ಲ. ಅದಕ್ಕೆ ನಾವೆಲ್ಲ ತುಂಬ ಸಫರ್ ಆಗಿರ್ತೀವಿ, ತುಂಬ ಟೆನ್ಷನ್ ಕೂಡ ಮಾಡ್ಕೊಂಡಿರ್ತೀವಿ, ಹೇಗಪ್ಪ ಹೋಗಿಸ್ಕೊಳ್ಳೋದು ಅಂತ. ಮುಂಚೆ ನಮ್ಮ ಮುಖದ ಮೇಲೆ ಏಕೆ ಕೂದಲು ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಕಾರಣ ತುಂಬಾ ಇರುತ್ತೆ. ನಾವು ಮಾರ್ಕೆಟಲ್ಲಿ ಸಿಗುವಂತಹ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಆ್ಯಂಡ್ ಮೆಡಿಸನ್ಸ್ ಏನಾದರೂ ತಗೊಳ್ಳೋದ್ರಿಂದ ಆಗಿರ್ಬೋದು, ನೆಕ್ಸ್ಟ್ ಜೆನೆಟಿಕ್ಸ್ ಪ್ರಾಬ್ಲಮಿಂದ ಕೂಡ ಬರ್ಬೋದು. ಅಂದರೆ ನಮ್ಮ ಅಮ್ಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಇಂಥವ್ರು ಯಾರಿಗಾರು ಇದ್ದರೆ ನಮಗೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಾರ್ಮೋನ್ ವೇರಿಯೇಷನ್ನಿಂದ ಕೂಡ ಆಗುತ್ತೆ, ಆ್ಯಂಡ್ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅವ್ರಿಗೂ ಆಗುತ್ತೆ. ಒಬೆಸಿಟಿಯಿಂದ ಕೂಡ ಹೇರ್ ಬರೋ ಅಂಥ ಕಾರಣ ಇರುತ್ತೆ. ಇಂಥದ್ದೇ ಪರ್ಟಿಕ್ಯುಲರಾಗಿ ಅಂತ ಹೇಳೋಕ್ಕಾಗಲ್ಲ, ಹೇರ್ಸ್ ಬರೋಕ್ಕೆ ತುಂಬ ಅಂದರೆ ತುಂಬಾ ಕಾರಣ ಇರುತ್ತೆ. ಹೇರ್ ರಿಮೂವಲ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಆಪ್ಷನ್ ಸಿಗತ್ತೆ. ಅದರಲ್ಲಿ ಫಸ್ಟ್ ವ್ಯಾಕ್ಸ್ ಅನ್ಬೋದು. ವ್ಯಾಕ್ಸ್ ಮಾಡಿದ್ರೆ ಕೈಗೆ ಕಾಲಿಗೆ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಪೈನ್ ಆಗ್ತಿರುತ್ತೆ. ಇನ್ನು ಫೇಸ್ ಮೇಲೆ ಸಕ್ಕ ಸೆನ್ಸಿಟಿವ್ ಆಗೋದೇ ಇಲ್ಲ, ತುಂಬ ಅಂದರೆ ತುಂಬಾ ಪೇನ್ ಆಗುತ್ತೆ. ಅದರಿಂದ ರ್ಯಾಷಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ, ಪಿಂಪಲ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ನನ್ನ ಸಜೆಸ್ಟ್ ಏನಪ್ಪ ಅಂದರೆ, ಫೇಸ್ ಮೇಲೆ ಪ್ಲೀಸ್ ಯಾರು ವ್ಯಾಕ್ಸ್ ಮಾಡ್ಸೋಕ್ಕೆ ಹೋಗಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ಅದರಿಂದ ನಾ ತಕ್ಷಣ ರಿಸಲ್ಟ್ ಸಿಗುತ್ತೆ ಓಕೆ, ಬಟ್ ತುಂಬ ಸಫರ್ ಪಡ್ತೀವಿ ಇದಂತ ಹೇಳ್ಬೋದು. ನೆಕ್ಸ್ಟ್, ಮಾರ್ಕೆಟಲ್ಲಿ ಎಷ್ಟೊಂಥರ ಕ್ರೀಮ್ ಸಿಗುತ್ತೆ, ಆ ಕ್ರೀಮಲ್ಲಿ ಎಷ್ಟೊಂಥರ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಜಸ್ಟ್ ಹಂಗೆ ಏರ್ ರಿಮೂವಲ್ ಆಗುತ್ತೆ ಅಂದರೆ ಅದು ಸಾಧ್ಯನಾ? ಇಲ್ಲ. ಅದಕ್ಕೆ ತುಂಬ ಅಂದರೆ ತುಂಬ ಕೆಮಿಕಲ್ ಹಾಕಿರ್ತಾರೆ, ಅದು ಕೂಡ ನಮ್ಮ ಫೇಸ್ ಮೇಲೆ ನೋವೇ, ಚಾನ್ಸೇ ಇಲ್ಲ. ಸಿಗುವಂತಹ ಕ್ರೀಮ್ ಕೂಡ ಯೂಸ್ ಮಾಡೋದು ತುಂಬ ತಪ್ಪು, ಅದರಲ್ಲಿ ತುಂಬ ಕೆಮಿಕಲ್ ಹಾಕಿರ್ತಾರೆ ಫೇಸ್ ಮೇಲೆ. ಆ ಥರ ಕೆಮಿಕಲ್ ಇರೋ ಏನಾದರೂ ನಮ್ಮ ಫೇಸ್ ಮೇಲೆ ತಂದು ಅಪ್ಲೈ ಮಾಡಿದ್ರೆ ಅದು ಹೇಳಂಗೆ ಇಲ್ಲ. ನೆಕ್ಸ್ಟ್, ಅದು ಗೈಸ್ ಪ್ಲೀಸ್, ಯಾರು ವ್ಯಾಕ್ಸ್ ಆಗಲಿ ಕ್ರೀಮ್ ಆಗಲಿ ಏನೂ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಆಪ್ಷನ್, ಶೇವ್ ಕೂಡ ಮಾಡ್ಕೋತಾರೆ ಒಬ್ಬೊಬ್ರು, ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ಕೋತೀನಿ. ಶೇವ್ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ. ಈಗ ತಡ ಮಾಡೋದು ಬೇಡ, ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ನಾವೇಗೆ ಫೇಸ್ ಮೇಲೆ ಇರುವಂಥ ಕೂದಲನ್ನ ಹೋಗಲಾಡಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಗೈಸ್, ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ, ಬೆಸ್ಟ್ ವೇ ಅಂದರೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು, ಟೈಮ್ ಆದರೂ ಪರವಾಗಿಲ್ಲ, ಲೇಟಾಗಿ ಬಂದರೂ ರಿಸಲ್ಟ್ ಬಟ್ ಒಳ್ಳೆ ರಿಸಲ್ಟ್, ಎಫೆಕ್ಟಿವ್ ರಿಸಲ್ಟ್ ಅನ್ಕೋಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಸ್ಮಾಲ್ ಸ್ಮಾಲ್ ಪಿಂಪಲ್ಸ್, ಬ್ಲ್ಯಾಕ್ಹೆಡ್ಸ್, ವೈಟ್ ಹೆಡ್ಸ್ ಆ್ಯಂಡ್ ಫೇರ್ ಕೂಡ ಆಗ್ತೀವಿ. ನಾನು ಇವತ್ತು ತೋರಿಸುವಂಥ ರೆಮಿಡಿನ ಫಾಲೋ ಮಾಡಿದ್ರೆ ನೀವು ಒನ್ ಮಂತಲ್ಲೇ ರಿಸಲ್ಟ್ ನೋಡ್ತೀರಾ. ತಡ ಮಾಡೋದು ಬೇಡ, ಬನ್ನಿ ಹೋಗಿ ನೋಡ್ಕೊಂಬರೋಣ ಹೇಗೆ ಮಾಡಿದೆ ಅಂತ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ? ಎಸ್, ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೀವೇ ನೋಡ್ಬೋದು, ನನ್ನ ವಿಡಿಯೋಸ್ ಯಾವುದು ಮಿಸ್ ಆಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಆದಷ್ಟು ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಈ ಒಂದು ಖಾಲಿ ಬೌಲ್ ತಗೊಳ್ಳಿ, ಆ ಖಾಲಿ ಬೌಲ್ಗೆ ಒಂದು ಟೀಸ್ಪೂನು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ, ಅಂದರೆ ಬೇಸನ್ನು. ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಅಂತ ನಾನು ಇವತ್ತು 2 ಟೀಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್, 1 ಸ್ಪೂನು ಬಂಜಾರಸ್ತು ಕಸ್ತೂರಿ ಅರಶಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇದನ್ನು ಮಿಕ್ಸ್ ಮಾಡೋಕ್ಕೆ ರಾ ಮಿಲ್ಕ್ ತೊಗೊಂಡಿದ್ದೀನಿ, ಅಂದರೆ ಕಾಯಿಸ್ತೇ ಇರೋವಂತಹ ಮಿಲ್ಕು, ಕಾಯಿಸಿರಬೇಡಿ. ನೆಕ್ಸ್ಟ್, 1 ಸ್ಪೂನು ನಾನಿಲ್ಲಿ ಒಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ವಾ, ಯೋಚನೆ ಮಾಡಬೇಡಿ, ಕೊಕೊನಟ್ ಆಯಿಲೇ ಹಾಕ್ಕೊಳ್ಳಿ. ಕೊಕೊನಟ್ ಆಯಿಲ್ ಆದರೂ ಹಾಕ್ಕೋಬೋದು, ಇದಾದರೂ ಹಾಕ್ಕೋಬೋದು, ಆಪ್ಷನಲ್.
ಒಂದು ಸ್ಪೂನಷ್ಟಾದರೆ ಸಾಕು. ಇಷ್ಟು ಹಾಕಿ ಇದ್ಮೇಲೆ ನೆಕ್ಸ್ಟ್ ನೀವಿಲ್ಲಿ ಲೆಮೆನ್ ಹಾಕ್ಕೊಳ್ಳಿ. ಬಟ್ ನಾನು ಇವತ್ತು ಟೊಮೊಟೊ ಜ್ಯೂಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ನನ್ನ ಸ್ಕಿನ್ನು ಸೆನ್ಸಿಟಿವ್ ಥರ ಫೀಲ್ ಆಗ್ತಾಯಿತ್ತು, ಅದಕ್ಕೆ ನಾನು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ನೀವು ಲೆಮೆನ್ ಹಾಕ್ಕೊಳ್ಳಿ, ಇನ್ನೂ ರಿಸಲ್ಟ್ ಸಖತ್ತಾಗಿ ಸಿಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೂರು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಪ್ಯಾಕ್ ರೆಡಿ, ಏ ರಿಮೂವಲ್ ಪ್ಯಾಕ್. ಪ್ಯಾಕ್ ರೆಡಿ ಗಾಯ್ಸ್. ನೋಡ್ಕೊಂಡು ಬಂದ್ರಲ್ಲ ಪ್ಯಾಕ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ. ಇದನ್ನು ನೋಡಿ, ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಚೆನ್ನಾಗಿ ಫೇಸ್ ವಾಶ್ ಮಾಡಿರಿ. ನಾನು ಫೇಸ್ ವಾಶ್ ಮಾಡಿದ್ದೀನಿ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಚ್ಚಿದ್ದೀನಿ. ನಾನು ನಿಮ್ಮೆಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಈ ಥರ ಅಪ್ಲೈ ಮಾಡಿ. ಗಾಯ್ಸ್, ಇವತ್ತು ನಾನು ಮಾಡಿರುವಂತಹ ಪ್ಯಾಕ್ ಯಾವುದೇ ಭಯ ಇಲ್ಲದೆ ನೀವು ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದರಿಂದ ರಿಸಲ್ಟ್ 1 ಮಂತ್ 2 ಮಂತ್ ಲೇಟ್ ಆಗ್ಬೋದು, ಬಟ್ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವತ್ತು ನಾನು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ನ್ಯಾಚುರಲ್. ನೀವು ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಜಾಸ್ತಿ ಏರಿದೆ ಅಂತ. ಜಾಸ್ತಿ ಇಲ್ಲಿ ಮತ್ತು ಇಲ್ಲಿ ಇರುತ್ತೆ ಅಲ್ವಾ ಗರ್ಲ್ಸ್ಗೆ. ಸೊ ಕಾನ್ಸಂಟ್ರೇಟ್ ಮಾಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ವಾಶ್ ಮಾಡೋಂಗಿಲ್ಲ, ಅವ್ರಿಗೂ ವೀಡಿಯೋ ನೋಡಿ. ಇದನ್ನು ವಾಶ್ ಮಾಡೋಂಗಿಲ್ಲ, ಇದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಸ್ಟ್ವರೆಗೂ ನೋಡಿ. ಐಬ್ರೋಸ್ ಹತ್ರ ಸ್ವಲ್ಪ ಆಗಿಬಿಟ್ಟಿದೆ ನಂದು. ಐಬ್ರೋಸ್ ಹತ್ರ ಕಣ್ಣು ಕೆಳಗೆ ಅಪ್ಲೈ ಮಾಡಬೇಡಿ ಫ್ರೆಂಡ್ಸ್. ಇದನ್ನು ಯಾವುದೇ ಭಯ ಇಲ್ಲದೆ ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಡ್ರೈ ಆಗೋಕೆ ಬಿಡಬೇಕು, ಇದು ವಾಶ್ ಮಾಡೋಂಗಿಲ್ಲ. ಗೈಸ್, ಇವಾಗ ನಾನು ಅಪ್ಲೈ ಮಾಡಿದ್ದೀನಿ. ಇದು ಡ್ರೈ ಆಗೋಷ್ಟರೊಳಗೆ ಡ್ರೈ ಆಗೋಕೆ ಬಿಡಿ, ನೀವು ಒಂದು 15-20 ಮಿನಿಟ್ಸ್ ಬಿಡಿ. ಇದು ಡ್ರೈ ಆಗೋಷ್ಟರೊಳಗೆ ನಾನು ಇವತ್ತು ಯೂಸ್ ಮಾಡಿರೋವಂತಹ ಸಿಂಪಲ್ ನ್ಯಾಚುರಲ್ ಹೋಮ್ ರೆಮಿಡೀಸಿಂದ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಗೈಸ್, ನಾವಿವತ್ತು ಇದರೊಳಗೆ ಅರಶಿನ ಯೂಸ್ ಮಾಡಿದ್ದೀನಿ. ಅರಶಿನ ಯೂಸ್ ಮಾಡಿರೋದ್ರಿಂದ ಪಿಂಪಲ್ಸ್ ಆ್ಯಂಡ್ ಕೂದಲು ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಲೈಟನಿಂಗ್ ಕೂಡ ಆಗುತ್ತೆ. ಡಲ್ ಸ್ಕಿನ್, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಕೂಡ ಅದು ಕೂಡ ರಿಮೂವ್ ಆಗುತ್ತೆ. ಗೈಸ್, ಅರಶಿನ ನಾನು ಚಿಕ್ಕ ಹುಡುಗಿಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಮ್ಮ ಕಾಲದಲ್ಲ ಅಲ್ವಾ ಪ್ಯಾಕು, ಇದು ನಮ್ಮ ಅಜ್ಜಿ ಅವ್ರ ಕಾಲದ್ದು. ಅರಶಿನ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಿಮ್ಮ ಡೈಲಿ ಬೇಸಸಲ್ಲಿ ಅರಶಿನ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏರ್ ರಿಮೂವಲ್ ಮಾಡೋಕ್ಕೂ ಕೂಡ ಅರಶಿನ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅರಶಿನ ಸ್ಕಿನ್ ವೈಟನಿಂಗ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಕಡಲೆ ಹಿಟ್ಟು ನ್ಯಾಚುರಲ್ ಸ್ಕ್ರಬ್ ಅನ್ಬೋದು. ಕಡಲೆ ಹಿಟ್ಟು ಕೂಡ ಮೊಡವೆ ವಿರುದ್ಧ ಹೋರಾಡಿ ಮೊಡವೆ ಎಲ್ಲ ತೆಗೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಲೈಟನಿಂಗ್ ಕೂಡ ಮಾಡುತ್ತೆ. ಇನ್ಸ್ಟೆಂಟ್ ಗ್ಲೋನೆಸ್ ಕೂಡ ಕೊಡುತ್ತೆ ಕಡಲೆ ಹಿಟ್ಟು. ಆ್ಯಂಡ್ ನಮ್ಮ ಫೇಸ್ ಮೇಲೆ ಟ್ಯಾನ್ ಆಗಿದ್ರೆ ಟ್ಯಾನ್ ಆಗೋಕ್ಕೂ ಕೂಡ ಕಡಲೆ ಹಿಟ್ಟು ಹೆಲ್ಪ್ ಮಾಡುತ್ತೆ. ಕಡಲೆ ಹಿಟ್ಟು ನಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಆಗಿದ್ರೆ ಕಲೆ ಉಳಿದಿರುತ್ತೆ ಅಲ್ಲ, ಅದು ರಿಮೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಗೈಸ್, ಇದಕ್ಕೆ ನಾನು ಇವತ್ತು ಟೊಮೊಟೊ ಯೂಸ್ ಮಾಡಿದ್ದೀನಿ. ನೀವು ಟೊಮೊಟೊ ಯೂಸ್ ಮಾಡಬೇಡಿ, ಲೆಮೆನ್ ಯೂಸ್ ಮಾಡಿ. ನಾನು ಯಾಕೆ ಟೊಮೊಟೊ ಯೂಸ್ ಮಾಡಿದೆ ಅಂದರೆ ಇವತ್ತು ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಥರ ಫೀಲ್ ಆಗ್ತಾ ಇತ್ತು. ಟೊಮೊಟೊ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ. ಟೊಮೊಟೊ ಕೂಡ ಟ್ಯಾನ್ ರಿಮೂವ್ ಮಾಡುತ್ತೆ. ಆ್ಯಂಡ್ ಲೆಮೆನ್ ಕೂಡ ಅಷ್ಟೇ, ಲೆಮೆನಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇದೆ. ಹೇರ್ ರಿಮೂವ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಟೊಮೊಟೊ ಸೆನ್ಸಿಟಿವ್ ಸ್ಕಿನ್ ಯಾರದಾದರೂ ಇದ್ದರೆ ನೀವು ಟೊಮೊಟೊ ಯೂಸ್ ಮಾಡ್ಕೋಬೋದು. ನಮಗೆ ಇಲ್ಲ, ನಮ್ಮ ಸ್ಕಿನ್ಗೆ ಲೆಮೆನ್ ಸೆಟ್ ಆಗುತ್ತೆ ಅಂದರೆ ನೀವು ಲೆಮೆನ್ ಯೂಸ್ ಮಾಡಿ. ನಾನು ಫಸ್ಟ್ ಪ್ರಿಫರ್ ಮಾಡೋದು ಲೆಮೆನ್. ನಾನು ಇವತ್ತು ಟೊಮೊಟೊ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ನನ್ನ ಸ್ಕಿನ್ ಇವತ್ತು ಸೆನ್ಸಿಟಿವ್ ಅನಿಸ್ತಾ ಇತ್ತು, ಅಂದರೆ ಸ್ವಲ್ಪ ಆಚೆ ಹೋಗಿ ಬಂದಿದ್ದೆ, ಅದಕ್ಕೆ ಸ್ವಲ್ಪ ಸಕ್ಕ ಸೆನ್ಸಿಟಿವ್ ಆಗಿತ್ತು. ಸೊ ಅದಕ್ಕೆ ಇವತ್ತು ಟೊಮೊಟೊ ಯೂಸ್ ಮಾಡಿದ್ದೀನಿ. ನೀವು ಲೆಮೆನ್ ಪ್ರಿಫರ್ ಮಾಡ್ತೀನಿ ನಾನು, ಯಾವುದಾದ್ರೂ ಸೆನ್ಸಿಟಿವ್ ಇದ್ದರೆ ನೀವು ಟೊಮೊಟೊ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಕೊಕೊನೆಟ್, ಮನೆಯಲ್ಲಿರುವಂತಹ ಕೊಬ್ಬರಿ ಎಣ್ಣೆನೇ ಕೂಡ ನೀವು ಯೂಸ್ ಮಾಡ್ಬೋದು. ಅದು ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ. ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ರೆ ಹೋಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಯಾರಿಗಾದರೂ ಓಪನ್ ಪೋರ್ಸ್ ಆಗಿದೆ ರೆಡ್ಯೂಸ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್
ರೆಡ್ ಸ್ಕಿನ್ ತೆಗಿಯೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ಕೊಕೊನಟ್ ಆಯಿಲೇ, ನೀವು ಆಲಿವ್ ಆಯಿಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಎರಡು ಆಪ್ಷನ್ಸ್. ನೆಕ್ಸ್ಟ್ ನಾನು ಮಿಲ್ಕ್ ಯೂಸ್ ಮಾಡಿದ್ದೀನಿ. ಮಿಲ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ, ಲೈಟನಿಂಗ್ ಮಾಡುತ್ತೆ, ಧೂಳು ಡಸ್ಟು ಇದ್ರೆ ಕಡಿಮೆ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಓಪನ್ ಪೋರ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಗಾಯ್ಸ್, ಮಿಲ್ಕ್ ನಮ್ಮ ಫೇಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ಕೂಡ ಇದರಿಂದ ಕೂಡ ನೋ ಸೈಡ್ ಎಫೆಕ್ಟ್. ನಾನು ಇವತ್ತು ಕಾಯಿಸ್ತಾ ಇರೋವಂಥ ರಾ ಮಿಲ್ಕ್ ತಗೊಂಡಿದ್ದೀನಿ, ನೀವು ಅಷ್ಟೇ ಕಾಯಿಸ್ತಾ ಇರೋವಂಥ ರಾ ಮಿಲ್ಕ್ ತಗೊಳ್ಳಿ. ಫ್ರೆಂಡ್ಸ್, ನಾನೀಗ ಅಪ್ಲೈ ಮಾಡಿದ್ದೀನಿ, ನೋಡ್ಬೋದು. ನಾನು ಇದನ್ನು ಡ್ರೈ ಆಗೋಕೆ ಬಿಡ್ತೀನಿ ಒಂದು 15 minutes or 20 minutes. ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನು ಇದನ್ನು 20 minutes ಡ್ರೈ ಆಗುತ್ತೆ ಅಂದ್ಕೊಂಡೆ, ಬಟ್ ಇದು 30 minutes ತೊಗೊಂತು ಡ್ರೈ ಆಗೋಕ್ಕೆ. ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಸೊ ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು, ಝೂಮಿಗೆ ಬಂದು ತೋರಿಸ್ತೀನಿ ನೋಡಿ. ನೋಡಿ, ಅದೇ ಬಿಟ್ಕೊಂಬಿಟ್ಟಿದ್ದೆ ನೋಡಿ. ಈಗ ನನ್ನ ಫೇಸ್ ಡ್ರೈ ಆಗಿದೆ. ನಾನು ಇದನ್ನು ರಿಮೂವ್ ಮಾಡ್ತೀನಿ, ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಇದನ್ನು ಡೈರೆಕ್ಟು ವಾಟರಲ್ಲಿ ವಾಶ್ ಮಾಡಬೇಡಿ. ನೋಡಿ, ಫಸ್ಟ್ ನಮ್ಮ ಹೇರು ಹೀಗೆ ಬಂದಿರತ್ತೆ ಅಲ್ವಾ, ನೀವು ಅಪೋಸಿಟಲ್ಲಿ ರಿಮೂವ್ ಮಾಡಿ. ಅಂದರೆ ಈ ಥರ ರಿಮೂವ್ ಮಾಡಿ ನೋಡಿ ಗಾಯ್ಸ್. ಇದಾದಮೇಲೆ ರೆಡ್ ರೆಡ್ ಆಗುತ್ತೆ, ನೀವೇನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ನಾರ್ಮಲ್. ನೋಡಿ, ನಾನು ತೆಗಿತೀನಿ. ಸ್ವಲ್ಪ ಪೇನ್ ಆಗತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಓಪನ್ ಮಾಡಿ, ಈ ರೀತಿ ರಿಮೂವ್ ಮಾಡಿ. ನೋಡಿದ್ರ ಸ್ವಲ್ಪ ನನಗೆ ರೆಡ್ ರೆಡ್ ಆಗಿದೆ, ಯಾಕಂದರೆ ಈ ಥರ ಹಿಂಗೆ ಮುಚ್ತೀವಲ್ವಾ, ಸೊ ಅದಕ್ಕೆ ರೆಡ್ ರೆಡ್ ಆಗಿದೆ. ಅದೇನು ಒಂದು 5 minutes ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಈ ರೀತಿ ಸ್ವಲ್ಪ ಪೇನ್ ಆಗ್ತಾ ಇದೆ ನನಗೆ. ಬಟ್ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಗ್ಲೋ ಬಂದಿದೆ ಫೇಸಲ್ಲಿ, ಸಖತ್ ಪೇನ್ ಆಗ್ತಾ ಇದೆ. ಇಲ್ಲೆಲ್ಲ ಬೀಳ್ತಾ ಇದೆ. ನಾನು ವಿಡಿಯೋ ಪರ್ಪಸ್ಗೋಸ್ಕರ ರೂಮಲ್ಲಿ ಮಾಡ್ತಾ ಇದ್ದೀನಿ, ನೀವು ವಾಶ್ರೂಮಲ್ಲಿ ಮಾಡಿ. ಸಖತ್ ಪೇನ್ ಆಗ್ತಾ ಇದೆ ನೋಡಿ, ನನ್ನ ಫೇಸ್ ಎಷ್ಟು ರೆಡ್ ಆಗುತ್ತೆ. ನಂದು ಸ್ವಲ್ಪ ಸೆನ್ಸಿಟಿವ್ ಆ್ಯಂಡ್ ಡ್ರೈ. ನೋಡಿ, ಈ ರೀತಿ ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಈ ಪಾರ್ಟ್ ಹತ್ರ ಹಿಂಗೆ ತೆಗಿರಿ. ನಿಮ್ಮ ಏರ್ ಎಲ್ಲಿ ಯಾವ ಡೈರೆಕ್ಟ್ ಯಾವ ನಿಮ್ಮ ಏರ್ ಹೇಗೆ ಬಂದಿರುತ್ತೆ ನೋಡಿ, ಅದರ ಆಪೋಸಿಟ್ ರಿಮೂವ್ ಮಾಡಿ. ಈ ಥರ ಏರ್ ಬಂದಿದೆ ನೋಡಿ, ಸ್ವಲ್ಪ ಝೂಮಿಗೆ ಬಂದು ತೋರಿಸ್ತೀನಿ. ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ ವಿಡಿಯೋದಲ್ಲಿ, ಬಟ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನಾನು ಇವತ್ತು ಟ್ರೈ ಮಾಡಿರೋದನ್ನ ನೀವು ಒಂದು 2 months ಟ್ರೈ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ.
ಸ್ವಲ್ಪ ಏರ್ ಎಲ್ಲ ರಿಮೂವ್ ಆಗುತ್ತೆ, ತಕ್ಷಣ ರಿಸಲ್ಟ್ ಸಿಗಲ್ಲ. ನೀವು ಯಾವುದೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ತಕ್ಷಣ ರಿಸಲ್ಟ್ ಸಿಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ರಿಸಲ್ಟ್ ಮಾತ್ರ 100% ಎಫೆಕ್ಟಿವ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಗೈಸ್ ನೋಡಿದ್ರಲ್ಲ, ಇದನ್ನ ನೀವು 2-3 ಮಂತ್ಸ್ ಫಾಲೋ ಮಾಡಿ, ಖಂಡಿತ ನಿಮ್ಮ ಫೇಸಲ್ಲಿರೋ ಏರ್ ಎಲ್ಲ ರಿಮೂವ್ ಆಗುತ್ತೆ. ಗೈಸ್ ಇಷ್ಟ ಇವತ್ತಿನ ವಿಡಿಯೋ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋಗೆ ನನಗೆ 100 ಲೈಕ್ಸ್ ಬೇಕೇ ಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಯೂಸ್ ಮಾಡಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.